ಕಾಂಗ್ರೆಸ್ ಸೇರುವ ಮುನ್ನ ನೀವು ಯಾರ ಬಾಲಂಗೋಚ್ಚಿ ಆಗಿದ್ರಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಗುರುಸ್ವಾಮಿ ಅವರಾದ್ರು ಸೋತು ಸುಣ್ಣವಾಗಿದ್ರು ಇದೇ ಸಿದ್ದರಾಮಯ್ಯನವರು ಯಾರ ಮುಂದೆ ಗಳಗಳನೆ ಹತ್ತು ರಾಜಕೀಯ ಬಿಟ್ಟು ವಕೀಲಿ ಮಾಡ್ತೀನಿ ಅಂತ ಹೇಳಿದ್ರಿ ನೆನ್ಪಿದೆಯಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಆಗ ನಿಮ್ಗೆ ಬಾಲಂಗೋಚ್ಚಿತನ ನೆನಪಾಗ್ಲಿಲ್ವಾ ಸಿದ್ದರಾಮಯ್ಯನವರೇ ನೋಡಿ ಆ ಟ್ವೀಟ್ ಸಾಲುಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ ಆಗ ನಿಮಗೆ ಬಾಲಂಗೋಚಿತನ ನೆನಪಾಗಲಿಲ್ವಾ ಈಗ ಜೆ ಡಿ ಎಸ್ನ ಬಾಲಂಗೋಚಿತನ ಅಂತ ಹೇಳ್ತಾ ಇದ್ದೀರಾ ಹಿಂದೆ ಅದೇ ಪಕ್ಷದಲ್ಲಿದ್ದರು ಇವರು ಆ ಸಂದರ್ಭದಲ್ಲಾಗಿರುವಂತಹ ಒಂದಿಷ್ಟು ಇನ್ಸಿಡೆಂಟ್ಗಳನ್ನು ನೆನ್ಪು ಮಾಡಿದ್ದಾರೆ ನೋಡಿ ಗುರುಸ್ವಾಮಿ ಗುರುಸ್ವಾಮಿಯವರಾದರು ಸೋತು ಸುಣ್ಣವಾದಾಗ ನನಗೆ ರಾಜಕೀಯನ ಬೇಡ ರಾಜಕೀಯದಿಂದ ನಿವೃತ್ತಿ ತಗೊಂಬಿಡ್ತೀನಿ ವಕೀಲಿ ವೃತ್ತಿಯನ್ನೇ ಮಾಡ್ಕೊಂಡು ಹೋಗ್ತೀನಿ ಸಾಕು ಅಂತ ಗಳಗಳನ್ನೇ ಮಾಜಿ ಪ್ರಧಾನಿ ಎಚ್ ಡಿ ಎದುರು ಹತ್ತಿದ್ರು ಆ ಸಂದರ್ಭದಲ್ಲಿ ದೇವೇಗೌಡರು ಇವರ ಮನವೊಲಿಸಿ ಇಲ್ಲ ರಾಜಕೀಯದಲ್ಲಿ ನಿನಗೆ ಭವಿಷ್ಯ ಇದೆ ಧೈರ್ಯ ತುಂಬಿದ್ರು ಇವತ್ತು ಧೈರ್ಯ ತುಂಬಿದಂತಹ ಪಕ್ಷವನ್ನು ಧೈರ್ಯ ತುಂಬಿದಂತಹ ವ್ಯಕ್ತಿಗಳನ್ನು ಮರೆತು ಬಾಯಿಗೆ ಬಂದಾಗ ಮಾತನಾಡ್ತಾ ಇದ್ದೀರಾ ಅನ್ನೋ ನಿಟ್ಟಿನಲ್ಲಿ ಸರಣಿ ಟ್ವೀಟನ್ನು ಮಾಡಿದ್ದಾರೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಸೇರುವ ಮುನ್ನ ನೀವು ಯಾರ ಬಾಲಂಗೋಚಿ ಆಗಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾರ ಮುಂದೆ ನೀವು ಕೈ ಕಟ್ಟಿ ಗಳಗಳನೆ ಹತ್ತಿದ್ರಿ ನಿಮಗೆ ನೆನ್ಪಿದೆಯಾ ಅಂತ ಕೇಳಿದ್ದಾರೆ ನಿಮಗೆ ಬಾಲಂಗೋಚಿತನ ಆವಾಗ ನೆನಪಾಗ್ಲಿಲ್ವಾ ಸಿದ್ದರಾಮಯ್ಯನವರೇ ಅಂತ ಸರಣಿ ಪ್ರಶ್ನೆಗಳನ್ನು ಟ್ವೀಟ್ ಮೂಲಕ ವಿಪಕ್ಷ ನಾಯಕರಿಗೆ ಕೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಪಕ್ಷದ್ರೋಹ ತಾಯಿಗೆ ಮಾಡುವಂತಹ ದ್ರೋಹಕ್ಕೆ ಸಮಾನ ನಿಮ್ಮ ದ್ರೋಹವನ್ನು ಮುಚ್ಚಿಟ್ಟುಕೊಳ್ಳಲು ಜೆ ಡಿ ಎಸ್ ಜಫವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸುಳ್ಳು ನಾಲಿಗೆಯ ಸಿದ್ದರಾಮಯ್ಯ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿಯವರು ಟ್ವೀಟ್ನಲ್ಲಿ ಕಿಡಿಕಾರಿದ್ದಾರೆ ಮೊನಚು ಪದಗಳಿಂದ ತೀವಿದಿದ್ದಾರೆ ನೋಡಿ ಅದರ ಸಾಲುಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಸರ್ಕಾರಕ್ಕೆ ಜೆ ಡಿ ಎಸ್ ಬೆಂಬಲ ನೀಡ್ತಾ ಇದೆ ಅಂತ ಈ ಹಿಂದೆ ಸುಳ್ಳು ಹೇಳ್ತಾ ಇದ್ರು ಈ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಏನು ಹದಿನೇಳು ಜನ ಬಾಂಬೆ ಫ್ರೆಂಡ್ಸ್ ಹೊರಗೋದ್ರಲ್ಲ ಅದಕ್ಕೆಲ್ಲದಕ್ಕೂ ಕಾರಣ ಕುಮಾರಸ್ವಾಮಿ ಅವರೇ ಕಾರಣ ಅಂತ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು ಅದಕ್ಕೂ ಕೂಡ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಸರ್ಕಾರ ಬರಲು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಮೂಲ ಕಾರಣ ಯಾರು ಸಿದ್ಧ ಪುರುಷ ಯಾರು ಎನ್ನುವುದು ಹೇಳಿಲ್ವೇ ಸಿದ್ದರಾಮಯ್ಯನವರು ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಬಾಂಬೆ ಫ್ರೆಂಡ್ಸ್ಗಳಲ್ಲಿ ಅತಿ ಹೆಚ್ಚು ಜನ ಇದ್ದಿದ್ದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಪಕ್ಷ ದ್ರೋಹ ತಾಯಿಗೆ ಮಾಡುವ ದ್ರೋಹಕ್ಕೆ ಸಮಾನ ಬಿ ಜೆ ಪಿ ಪಕ್ಷಕ್ಕೆ ಈ ಹದಿನೇಳು ಜನ ಹೋಗಲಿಕ್ಕೆ ಸಿದ್ದರಾಮಯ್ಯನವರು ಕುಮ್ಮಕ್ಕು ನೀಡಿದ್ರ ಹಾಗಿದ್ರೆ ನಿಮ್ಮ ದ್ರೋಹವನ್ನು ಮುಚ್ಚಿಟ್ಟುಕೊಳ್ಳಲು ಜೆ ಡಿ ಎಸ್ ಜಪ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಎಲ್ಲವನ್ನು ಕೂಡ ಜೆ ಡಿ ಎಸ್ ಮೇಲೆ ಎತ್ತಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಅನ್ನು ಮುಗಿಸಲು ಹುನ್ನಾರ ಮಾಡ್ತಾ ಇದ್ದಾರೆ ಇವರು ಬೆಳೆಯಲಿಕ್ಕೆ ವೇದಿಕೆಯಾಗಿದ್ದಂತಹ ಪಕ್ಷವನ್ನೇ ತುಳಿಲಿಕ್ಕೆ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ ಟ್ವೀಟ್ ಮೂಲಕ ಕಾರಿದ್ದಾರೆ ಸುಳ್ಳು ನಾಲಿಗೆಯ ಸಿದ್ದರಾಮಯ್ಯ ವಿರುದ್ಧ ಮೊನಚು ಪದಗಳಿಂದ ಕಿಡಿ ಕಿಡಿಕಾರಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು